ಮಾಜಿ ಸಚಿವ ಮುನಿರತ್ನ ವಿರುದ್ಧ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಅವರು ಗಂಭೀರವಾದಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಆ ಗಂಭೀರ ಆರೋಪಗಳನ್ನು ಅವರಿಂದ ಕೇಳೋಣ ಸರ್ ಏನ್ ಸರ್ ಆರೋಪ ಮಾಡ್ತಾ ಇರೋದು ಸರ್ ನಾನು ಇವತ್ತು ಆರೋಪ ಮಾಡ್ತಾ ಇರೋದು ನಿನ್ನೆ ಒಂದು ಚಾನೆಲ್ ಅಲ್ಲಿ ನೋಡಿದೆ ಮುನಿರತ್ನ ಅವರು ನನ್ನ ಬೆಂಗ ಕಾರಣ ಬೆಂಗಳೂರಲ್ಲಿ ಬಿಬಿಎಂಪಿಯಲ್ಲಿ ಮೂರು ಕೋಟಿ ರೂಪಾಯಿ ಸುಮಾರು ಹಣ ಬಿಡುಗಡೆ ಆಗಿದೆ ಎಲ್ಲ ಕ್ಷೇತ್ರಗಳಿಗೂ ಆರ್ ಆರ್ ನಗರ ಮಾತ್ರ ತಡೆ ಹಿಡಿದಿದ್ದಾರೆ ಅದನ್ನು ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ರಾಜಕಾರಣ ಇದ್ದಾರೆ ಅಂಥೇಳಿ ನಾವು ಇದು ಈ ಥರ ಮಾ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈ ಥರ ಎಲ್ಲ ಮಾಡಿಕೊಡ್ದು ಅಂತೇಳಿ ಏನೋ ಬುದ್ಧಿವಾದ ಹೇಳ್ದಂಗು ಮತ್ತು ನಾನು ಕುಮಾರಣ್ಣ ಅವ್ರನ್ನ ಹೋಗಿ ಸ್ವಾಗತ ಮಾಡ್ಕೊಂಡು ಬಂದು ಏರ್ಪೋರ್ಟಿಂದ ಅದಕ್ಕೆ ನನ್ನ ಮೇಲೆ ರಾಜಕೀಯ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಮುನಿರತ್ನವರು ನಿನ್ನೆ ಒಂದು ಚಾನಲಲ್ಲಿ ಮಾತಾಡಿರೋದು ನಾನು ನನ್ನ ಹತ್ರ ಬೈಟ್ ಅದನ್ನು ಕೈದೆ ಅದನ್ನು ನೋಡಿದೆ ನಾನು ಆ ಆರ್ ಆರ್ ನಗರಕ್ಕೆ ಬಿಲ್ ಹಾಕೂಡ್ದು ಅಂತ ತಡೆ ಹಿಡಿದವರೇ ಮುನಿರತ್ನ ಅದಕ್ಕೆ ಅವ್ರು ಲೆಟ್ರ್ ಕೊಟ್ಟಿರೋದನ್ನು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಅವ್ರೇನು ಕಾಟ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಮುನಿರತ್ನ ಅವರೇ ಬಿ ಬಿ ಇದ್ರಿಗೆ ಕಮಿಷನರ್ಗೆ ಲೆಟ್ರ್ ಕೊಟ್ಟಿರೋವಂಥದ್ದು ಎಸ್ ಇದನ್ನು ಎಸ್ ಐ ಟಿ ಕೊಡಬೇಕು ಇದನ್ನು ಡಿ ಕೊಡಬೇಕು ವಾರ್ಡ್ ನಂಬರ್ ನಲವತ್ತೆರಡದು ಇಷ್ಟೆಲ್ಲ ಅನ್ಯಾಯ ಆಗಿದೆ ಇದರಲ್ಲಿ ಬಿಲ್ ಕೆಲಸ ಮಾಡ್ದೇನೆ ಬಿಲ್ ಮಾಡ್ಕೊಂಡವ್ರೆ ಅಂತ ಕಂಪ್ಲೇಂಟ್ ಕೊಟ್ಟವರೇ ಮುನಿರತ್ನ ಇದರ ಆಧಾರದ ಮೇಲೆ ಬಿಲ್ ಸ್ಟಾಪ್ ಆಗಿದೆ ಇದರ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಆರ್ ಆರ್ ನಗರ ಕೊಡ್ರಿ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಇದನ್ನು ತನಿಖೆ ಮಾಡಿ ಇವರು ಕೊಟ್ಟಿರೋ ಲೆಟರಿಗೆ ತನಿಖೆ ಮಾಡಿ ಅಂತ ಅದ್ರಲ್ಲಿ ತಪ್ಪೇನಿಲ್ಲ ಇವರೇ ಅದನ್ನು ತನಿಖೆಗೆ ಮಾಡಿಸಿ ಅದನ್ನು ಬಿಲ್ನ ಸ್ಟಾಪ್ ಮಾಡಿಸಿ ಇವತ್ತು ನಾನು ಒಳ್ಳೆಯವನು ನಾನು ನನ್ನ ಕ್ಷೇತ್ರಕ್ಕೆ ಈ ಥರ ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿ ಜನಗಳು ಮುಂದೆ ಅಲಲ್ ತೊಡಕೊಂಡು ನಾನು ಒಳ್ಳೆಯವನಂತ ಮುಖವಾಡ ತೋರಿಸ್ತಾ ಇದ್ದಾರಲ್ಲ ಅದನ್ನು ಮುಖವಾಡ ಬಿಚ್ಚೋದಕ್ಕೋಸ್ಕರ ಐದರ ನಾನು ಇದನ್ನ ಇದು ಮುನಿರತ್ನೇ ನಿಲ್ಲಿಸಿರೋದನ್ನ ತೋರಿಸಿ ಹೇಳೋದಕ್ಕೋಸ್ಕರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿರೋದು ಸರ್ ಒಂದು ವಿಡಿಯೋ ರಿಲೀಸ್ ಆಗಿದೆ ಸಮಾಜ ಜಾಲತಾಣದಲ್ಲಿ ಕೂಡ ಹರಿದಾಡ್ತಿದೆ ಮುನಿರತ್ನ ವಿರುದ್ಧ ಏನು ಅದಕ್ಕೂ ಈ ವಿಡಿಯೋಗೂ ಮುನಿರತ್ನವರಿಗೂ ನಿಮಗೂ ಏನು ಸಂಬಂಧ ಸರ್ ಇದು ನನಗೂ ವಿಡಿಯೋಗೂ ಯಾವ ಸಂಬಂಧ ಇಲ್ಲ ಇವತ್ತು ನಾನು ಯಾವುದೋ ಒಂದು ಚಾನಲಲ್ಲಿ ಒಂದು ಮಹಿಳೆ ಫುಲ್ಲು ಮುಸ್ಕು ಇದು ಇದು ಮುಖಾಲ ಮುಚ್ಕೊಂಡು ಒಂದು ಭೇಟಿ ಕೊಡ್ತಾರೆ ಮುನ್ ಮಾಜಿ ಮ ಮಿನಿಸ್ಟರ್ ಮುನಿರತ್ರ ಅವರಿಂದ ನನಗೆ ಈ ಥರ ಅನ್ಯಾಯ ಆಗಿದೆ ನನಗೆ ಮೋಸ ಆಗಿದೆ ನನ್ನ ಹಾಳು ಮಾಡಿದ್ದಾರೆ ಹಂಗಾಗಿ ಇದನ್ನು ಇದ್ರ ವಿಧವಾಗಿ ವಿರುದ್ಧವಾಗಿ ನಾನು ಪ್ರತಿಭಟನೆ ಮಾಡ್ತೀನಿ ಯಾಕಂದರೆ ನನ್ನ ಜೀವನದಲ್ಲಿ ಆಗೋದು ಆಗೋಯಿತು ಮುಂದೆ ಯಾರು ಇದನ್ನು ಬೇರೆ ಹೆಣ್ಮಕ್ಳಿಗೆ ಹಾಕೊಡ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಹೋರಾಟ ಮಾಡ್ತಾ ಇದ್ದೀನಿ ಅಂಥೇಳಿ ಟಿ ವಿಯಲ್ಲಿ ಬೆಳಗ್ಗೆ ಬಂದಾಗ ನಾನು ಅದನ್ನು ನೋಡಿದೆ ಆ ವಿಚಾರವಾಗಿ ಒಂದು ಚಾನೆಲ್ ಅವರು ನನಗೂ ಫೋನ್ ಮಾಡಿ ಕೇಳಿದ್ರು ನೀವು ಹಳೆ ಸತಿ ಒಂದು ವೇದಿಕೆ ಮೇಲೆ ಮಾಡಿದಾಗ ಈ ಥರ ಮುನರತ್ನ ಯಾವುದು ಅನಿಟಾಪ್ ರೀತಿಯಲ್ಲಿ ಯಾವುದು ಮಾಡ್ತಾರೆ ಅಂತ ನೀವು ಹೇಳಿದ್ರಿ ಅದಕ್ಕೆ ಇದಕ್ಕೆ ಹೋಲಿಕೆ ಆಗ್ತಾ ಇದೆಯಲ್ಲ ನಿಜಾನ ಅಂತ ನಾನು ಟಿ ವಿ ನೋಡಿದ್ದೀನಿ ಆ ಮಹಿಳೆ ಅವಳು ಅಲಲ್ಲಿ ತೋಡ್ಕೊತಾ ಇರೋದು ನಾನು ಏನು ಹೇಳಿದ್ದೀನೋ ಆ ಥರ ಇದು ಇವತ್ತು ಒಂದು ಮಹಿಳೆ ಬಂದಿರ್ತಾರೆ ಹೊರಗಡೆ ಯಾಕಂದ್ರೆ ನನ್ನ ಹತ್ರ ಸಾಕ್ಷಿಗಳು ಇವಾಗ ಯಾರತ್ರ ನಾನು ಒಂದು ಹತ್ತು ಮಹಿಳೆಗೆ ಮಾಡೋರೆ ಇಪ್ಪತ್ತು ಮಾಡೋವ್ರೆ ಮೂವತ್ತು ಮಾಡೋರೆ ಅಂತ ಹೇಳ್ಬೋದು ಮೂವತ್ತು ಜನದ್ದು ಸಾಕ್ಷಿ ಕೊಡ್ರಿ ಅಂತ ನಾನು ಎಲ್ಲಿ ತರೋದು ಸಾಕ್ಷಿ ಅರ್ಥ ಆಯ್ತು ಹಂಗಾಗಿ ನಮ್ಮ ಹತ್ರ ಸಾಕ್ಷಿಗಳು ಇಲ್ಲ ಸಾಕ್ಷಿಗಳು ಇಲ್ಲದೆ ಮಾತಾಡಿದ್ರೆ ತಪ್ಪಾಗುತ್ತೆ ಯಾರಿಗೆ ನಿಜವಾಗಿ ತೊಂದರೆ ಆಗಿದೆಯೋ ನೋಡಿ ಈಗ ಇವತ್ತು ಒಂದು ಮಹಿಳೆ ಹೊರಗಡೆ ಬಂದಿದ್ದಾರೆ ನಾಳೆ ಇನ್ನೊಬ್ಬರು ಬರ್ತಾರೆ ನಾಡ್ದು ಇನ್ನೊಬ್ರು ಬರ್ತಾರೆ ನೇರವಾಗಿ ತೊಂದರೆ ಆಗಿರೋ ಅವ್ರವರೇ ನೇರವಾಗಿ ಬಂದರೆ ಅವಾಗ ಸತ್ಯ ಹೊರ್ಗಡೆ ಬರುತ್ತೆ ಕಾಯ್ಬೇಕು ಟೈಮ್ಗೆಲ್ಲ ಕಾಯ್ಬೇಕು ಅಷ್ಟೇ ಬೇರೆ ಏನಲ್ಲ ಆ ವಿಡಿಯೋದಲ್ಲಿ ಮಾತಾಡಿದಂಥ ಮಹಿಳೆ ನಿಮಗೆ ಏನಾದರೂ ಪರಿಚಯ ಇದಾರ ಸರ್ ನನಗೆ ಆ ಮುಖ ಮುಚ್ಕೊಂಡಿರೋದ್ರಿಂದ ಮುನಿರತ್ನಂ ಮನೆಗೆ ಬಂದು ಹೋಗುವಂಥ ಮುಖಾಲ್ ಭಾಗ ಹೆಣ್ಮಕ್ಳು ನನಗೆ ಪರಿಚಯ ಇರ್ತಾರೆ ಈಕೆ ಮುಖ ಮುಖವಾಡ ಹಾಕ್ಕೊಂಡಿರೋದ್ರಿಂದ ಯಾರಂತ ಗೊತ್ತಾಗ್ತಾ ಇಲ್ಲ ಮುಖವಾಡ ನಾಳೆ ನಾಡದಲ್ಲಿ ಮೋಸ್ಟ್ಲಿ ಆಕೆ ನೇರವಾಗಿ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತಲೂ ಎಲ್ಲ ನನಗೂ ನ್ಯೂಸ್ ಬಂದಿದೆ ಆಕೆ ಮುಖವಾಡ ಇಲ್ಲದೆ ಅಂತ ಬ ನೋಡಿದಾಗ ನನಗೆ ಅರ್ಥ ಆಗುತ್ತೆ ನನಗೆ ಪರಿಚಯ ಇದ್ದಾರಾ ಅಂತ ನನಗೆ ಗೊತ್ತಾಗುತ್ತೆ ಖಂಡಿತ ಆ ಥರ ಯಾರಿಗಾದರೂ ಅನ್ಯಾಯ ಆಗಿರೋರು ಯಾರಾದರೂ ಬಂದರೂ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ನಾನು ಅವ್ರ ಕಡೆ ಕೈ ಜೋಡಿಸ್ತೀನಿ ಅನ್ನೋದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಏನಾದರೂ ಮಾಡಿದಾರ ಇದುವರೆಗೂ ಮಾಡಲಿಲ್ಲ ಅವ್ರ ವಾಯ್ಸ್ ಕೇಳಿದ್ರೆ ನಿಮಗೇನಾದರೂ ಏನಾದರೂ ರೆಕಗ್ನೈಸ್ ಆಗ್ತಿದೆಯಾ ಇವರು ಇರ್ಬೋದು ಅಂತೇಳಿ ವಾಯ್ಸು ಅಂತೆಲ್ಲ ಯಾವುದೋ ಒಂದು ಕೆಲವು ವಿಚಾರದಲ್ಲಿ ಈಗ ನಮ್ಮ ಪತ್ರಿಕಾ ಮಿತ್ರಗಳು ಹೇಳಿದ್ರು ಅದು ವಿದ್ಯಾ ಹಿರೇಮಠ ಇರಬೇಕು ಅಂತ ಹೇಳಿದ್ರು ವಿದ್ಯಾ ಹಿರೇಮಠ ಆಗಿದ್ರೆ ನನಗೆ ಪರಿಚಯ ಇದ್ದಾರೆ ಅಲ್ಲ ಈಗ ಆ ವಿಡಿಯೋದಲ್ಲಿ ಮಾತಾಡಿದಂಥ ವಾಯ್ಸ್ ಏನಿದೆ ಅದು ಗುರು ಗುರುತಿಡಿದ್ ಅಂತ ಹೇಳ್ತಾ ಇದ್ರು ತಾವು ವಾಯ್ಸ್ ಬಗ್ಗೆ ಅಷ್ಟು ಇಲ್ಲ ಸರ್ ಯಾಕಂದ್ರೆ ನಾನು ಎಲ್ಲ ಸತಿ ಎರಡು ಸತಿ ಮಾತಾಡಿದ್ದೀನಿ ಗೊತ್ತೇ ಮಾತಾಡಿರಬಹುದೇನೋ ಆಮೇಲೆ ಇದು ಎಷ್ಟು ದಿನ ಆಯಿತು ಒಂದು ವರ್ಷದ ಎರಡು ಒಂದು ಒಂದು ವರ್ಷದ ಹಿಂದೆ ನಾನು ಎಲ್ಲ ಅವೆಲ್ಲ ಗಮನಿಸ್ಕೊಂಡಿರೋದು ಸೊ ಈಗ ಈ ವಿಡಿಯೋದಲ್ಲಿರುವಂಥ ವಾಯ್ಸ್ ಆ ಮಹಿಳೆ ವಾಯ್ಸ್ ಅಂತ ಅದೇ ಎಲ್ಲ ಗೊತ್ತಿರಂಗಿದೆ ಯಾರು ಅಂತ ಗೊತ್ತಾಗಲ್ಲ ಪರ್ಟಿಕ್ಯುಲರ್ ಗೊತ್ತಾಗ್ತಾ ಇಲ್ಲ ನಾನು ಎಲ್ಲೋ ನನ್ನ ಅವ್ರ ಜೊತೆ ಮಾತಾಡಿರೋ ವಿಚಾರ ನನ್ಗೆ ಇದು ನೆನಪಿಗೆ ಬರ್ತಾ ಇದೆ ಮುಖವಾಡ ಬಿಚ್ಚಿದ್ರೆ ಗೊತ್ತಾಗುತ್ತೆ ಯಾಕೆ ಯಾರಿದ್ದು ಅಂತ ನನ್ಗೆ ಹೇಳಿ ಹೇಳಕ್ ಆಗುತ್ತೆ ಪದೇ ಪದೇ ಸುಮ್ಮನೆ ಬರೀ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆಧಾರಗಳು ಸಿಗ್ತಾ ಇಲ್ಲ ಪ್ರೂಫ್ ಇಲ್ಲ ಮಾಡೋ ಆರೋಪಗಳೆಲ್ಲ ಬೇಸ್ಲೆಸ್ ಅಂತೇಳಿ ಮುನಿರತ್ನವ್ರು ಹೇಳ್ತಾ ಇರೋದು ಇದಕ್ಕೆ ಏನು ಹೇಳ್ತಿರ್ತಾರೆ ಬೇಸ್ಲೆಸ್ ಅಂದ್ರೆ ಯಾರೇ ಮಗು ನೇರವಾಗಿ ಬರೋಲ್ಲ ಸರ್ ನನಗೆ ಆಗೋಯ್ತು ಅಂತ ಪಕ್ಕದ ಆಯ್ತು ಇಲ್ಲ ಆಯಿತು ಆಯ್ತು ಅಂತ ಹೇಳ್ಬೋದೇ ಒತ್ತು ನನಗೆ ಆಯಿತು ಅಂತ ಹೇಳೋರು ಅದು ಬೇಸ್ಲೆಸ್ ಅಲ್ಲ ಅದು ಈಗ ಒಂದು ಮಹಿಳೆ ನೇರವಾಗಿ ಬಂದು ಹೇಳ್ತಾ ಅವಳಂದ್ರೆ ಇಟ್ ಈಸ್ ನಾಟ್ ಎ ಬೇಸ್ಲೆಸ್ ಅವ್ರು ಧೈರ್ಯ ಇಷ್ಟು ಧೈರ್ಯವಾಗಿ ಮುಂದೆ ಬಂದಿದ್ಲ ಅಂದ್ಮೇಲೆ ಖಂಡಿತ ನಾಳೆ ನಾಡ್ದು ಅವಳು ಮನೆ ಮೀಡಿಯಾಗೆ ಬಂದೇ ಬರ್ತಾರೆ ಕಂಪ್ಲೇಂಟ್ಗೂ ಇನ್ನೊಂದ್ಗೂ ಮತ್ತೊಂದು ಬರ್ಬೋದು ಕಾನೂನು ಹೋರಾಟಕ್ಕೆ ತಾವು ಕೂಡ ಮುಂದಾಗ್ತೀರಾ ಆಕೆ ಅದು ನ್ಯಾಯವಾದ ಹೋರಾಟ ಏನಿದ್ರೆ ಖಂಡಿತ ಅವ್ರ ಜೊತೆ ಕೈ ಜೋಡಿಸ್ತೀನಿ ಸರ್ ಇದು ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಅವರ ಮತ್ತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್